ఈరమ్మ బుర్రకథా ఈరమ్మ బుర్రకథా పరంపరయ జీవంత దంతకథ ಮೌಖಿಕ ಕಾವ್ಯ ಪರಂಪರೆಯ ಮಹತ್ವದ ಕೊಂಡಿಯಾಗಿ ಇತಿಹಾಸ ಐತಿಹ್ಯ ಪುರಾಣ ಪ್ರಸಂಗಗಳನ್ನು ಜನಸಾಮಾನ್ಯರ ಮನ ಮುಟ್ಟುವಂತೆ ಹಾಡುವ ಜನಪದ ಕಾವ್ಯ ಖಜಾನೆ ನಾಡೋಜ ಬುರ್ರಕಥಾ ಈರಮ್ಮ. ಈರಮ್ಮ ಬುಡಗ ಜಂಗಾಲ್ ಎಂಬ ಅಲೆಮಾರಿ ಗುಂಪಿಗೆ ಸೇರಿದವರು. ಈ ಅಲೆಮಾರಿಗಳು ಬುರ್ರಕಥಾ ಜನಪದ ಮಹಾಕಾವ್ಯಗಳನ್ನು ಜನಸಾಮಾನ್ಯರ ನಡುವೆ ಹಾಡುತ್ತಾ ದವಸ ಧಾನ್ಯ ಸಂಗ್ರಹಿಸುತ್ತಿದ್ದರು. ಇಂದಿಗೂ ಆ ಪರಂಪರೆ ಮುಂದುವರೆದಿದೆ. ಈರಮ್ಮನವರ ಪೂರ್ವಿಕರು ಮೂಲತಃ ಆಂಧ್ರಪ್ರದೇಶದಿಂದ ವಲಸೆ ಬಂದವರು. ಇವರನ್ನು ಶಾರದಕಾರರು ಎಂದು ಕರೆಯಲಾಗುತ್ತದೆ. ಇವರು ಬುರ್ರ ಬಾರಿಸಿಕೊಂಡು ಕಥೆಯನ್ನು ಹೇಳುವುದರ ಮೂಲಕ ಶಿವನನ್ನು ಆರಾಧಿಸುತ್ತಾರೆ. ಈರಮ್ಮನವರ ತಂದೆ ಅಶ್ವಿಲಾಲಪ್ಪ, ತಾಯಿ ಜಂಬಲಮ್ಮ. ಬುಡಗಜಂಗಮ ಅಥವಾ ಬುಡಗಜಂಗಾಲರು ಮೂಲತಃ ಅಲೆಮಾರಿಗಳು. ಇವರು ಊರಿಂದೂರಿಗೆ ವಲಸೆ ಹೋಗುವ ಸಾಂಸ್ಕೃತಿಕ ರಾಯಭಾರಿಗಳು. ಬುಡಕಟ್ಟಿನ ಪುರುಷರು ಹಗಲು ಹೊತ್ತಿನಲ್ಲಿ ಪುರಾಣ ಪುಣ್ಯಕಥೆಗಳ ವೇಷಧಾರಿಗಳಾಗಿ ಹಗಲು ವೇಷಕಲೆ ಪ್ರದರ್ಶಿಸುತ್ತಾರೆ. ಈ ಕಲೆ ರಾಮಾಯಣ ಮಹಾಭಾರತದ ಕಥಾನಕಗಳನ್ನು ಒಳಗೊಂಡಿದ್ದು ನೋಡುಗರಲ್ಲಿ ಸಡಗರ ಸಂಭ್ರಮ ಮೂಡಿಸುತ್ತವೆ. ಕೆಲವರು ಶಾಸ್ತ್ರ ಹೇಳುವ ಮೂಲಕ ಜನಸಾಮಾನ್ಯರ ಭೂತ ಭವಿಷ್ಯತ್ ವರ್ತಮಾನಗಳ ಬಗ್ಗೆ ಕುತೂಹಲ ಮೂಡಿಸುತ್ತಾರೆ. ದೈವದ ಬಲವು ದೈವದ ಬಲವು ನಲಮಲ ಸ್ವಾಮಿ ರಾಮದಿಯವುಡು ರಂಗನಾಥುಡು ಗೋವಿಂದುಡು ಮಂಜುನಾಥುಡ ಚೆನ್ನಾಗೈತೆ ಅಪ್ಪ ನಿನಗ ಬಲವಂತೊಳಗ ತೊಂದರೆ ಇಲ್ಲ ಭವಿಷ್ಯತಿ ಒಳಗ ಭೇದವೂ ಇಲ್ಲ ಮುಂದಲ ಮಾಡಿದ ಕೆಲಸ ನಿಂದು ಸುಖಮಂತ ಆಗಿ ನಡೆಯೋದೈತೆ. ಸ್ತ್ರೀಯರು ವಾಕ್ಪರಂಪರೆಯ ಮಹೋನ್ನತ ರಚನೆಗಳನ್ನು ಹಾಡು ಪದ ಕಥೆಗಳ ಮೂಲಕ ಬುರ್ರಕಥೆ ಪ್ರಸ್ತುತಪಡಿಸುತ್ತಾರೆ. ಬುರ್ರಕಥೆ ಹಾಡಿಸಿದರೆ ಊರಿಗೆ ಒಳ್ಳೆಯದಾಗುತ್ತದೆ, ಪಶು ಸಂಪತ್ತು ವೃದ್ಧಿಯಾಗುತ್ತದೆ, ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿ ಮೂಡುತ್ತದೆ ಎಂಬ ನಂಬಿಕೆ ಜನಪದರಲ್ಲಿ ಬಲವಾಗಿತ್ತು. ಊರ ಹಿರಿಯರು ಬುರ್ರಕಥಾ ಕಲಾವಿದರಿಗೆ ವೀಳ್ಯ ಕೊಟ್ಟು ತಮ್ಮ ಊರುಗಳಿಗೆ ಆಹ್ವಾನಿಸುತ್ತಿದ್ದರು. ಬಳ್ಳಾರಿ ಬಾಟಲೋನ ಗುಂತಕಲ್ಲು ರಸ್ತಾನೋನ. ಈರಮ್ಮನವರ ತಂದೆ ತಾಯಿ ತಲೆ ತಲಾಂತರದಿಂದ ಹರಿದು ಬಂದ ವಾಕ್ಪರಂಪರೆಯ ಮಹಾಕಾವ್ಯಗಳನ್ನು ಬುರ್ರಕಥೆ ಮೂಲಕ ಮನದುಂಬಿ ಹಾಡುತ್ತಿದ್ದರು. ರಾತ್ರಿಯಿಡೀ ಕಥೆ ಆಲಿಸುತ್ತಿದ್ದ ಜನ ಮನದಣಿಯೇ ಆಸ್ವಾದಿಸುತ್ತಿದ್ದರು. ಈ ಕಥನ ಕಾವ್ಯಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಜನರಿಗೆ ಪರಿಚಯ ಮಾಡಿಕೊಡುವುದರ ಮೂಲಕ ಸುಸಂಸ್ಕೃತ ಸಮಾಜಕ್ಕೆ ಗಟ್ಟಿ ಬುನಾದಿ ಹಾಕಿದ್ದವು. ಬಾಲಕಿ ಈರಮ್ಮಗೆ ತಾನು ಬುರ್ರಕಥೆಯನ್ನು ಕಲಿತು ಕತೆ ಹಾಡುಗಳನ್ನು ಹಾಡಬೇಕೆಂಬ ಹಂಬಲ. ಕೂತಲ್ಲಿ ನಿಂತಲ್ಲಿ ಆಕೆ ಹಾಡು ಕತೆ ನುಡಿಕಟ್ಟುಗಳನ್ನು ಮೆಲುಕು ಹಾಕತೊಡಗಿದಳು. ಹಿಂದಿನ ಕಾಲ ಸಣ್ಣ ಹುಡುಗರಿದ್ದೀವಿ, ಊರಾಗ ಬಟ್ಲು ಹಿಡ್ಕೊಂಡು ಹೋಗೋದು ಮತ್ತೆ ದನಕ್ಕೆ ಹೋಗೋದು ಹಿಂಗಿದ್ವಿ.
ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರೆ ಅವ್ರ ಹಿಂದೆ ಹೋಗಿ ಕುಂತ್ಕೊಂಡು ಬಾ ದಬ್ಬಡಿ ಬಾರಿಸೋದು ತಂದ ಅಂತ ನಂಬೋದು ಹಿಂಗೆ ಕಲ್ತ್ಕೊಂಡು ಬಿಟ್ಟಿವಿ. ಬೈನೂರ್ತಲ್ಲಿ ಕತೆ ಹಾಯಿಸ್ಬಿಟ್ರು. ಕತೆ ಹಾಯಿಸಿದ್ರೆ ಆವಾಗ ಏನಂದ್ರು, ಏ ಇಲ್ಲಪ್ಪ ನಮಗೆ ಅರ್ಥ ಆಗೋದಿಲ್ಲ, ನೋಡ್ರಿ ನಾನು ಬಂದಂಗೆ ಆಡ್ತೀನಿ ಅಮ್ಮನವ್ರೆ ಅಪ್ಪನವ್ರೆ ಅಂತಂದು. ಈಟಿದೀಯಮ್ಮ ಏನೇ ಹೇಳ್ತೀಯಮ್ಮ ನೀನು ತೆಳ್ಳಗ ಅಂತಂದು. ಏನೋ ನಾನು ಬಂದಂಗೆ ಬಾರಿಸ್ತೀನಿ ಅಂದೆ. ಆಗ ತಗಂಡೆ ಸುಮ್ಮನೆ ಹೇಳದೆ ಆರ್ತಿಲ್ಲಪ್ಪ ಆರ್ತಿಲ್ಲ ಸುಮ್ಮನೆ ಹೇಳದೆ. ಬಾಲಾಗಮ್ಮ ಭಯ ಬಿದ್ದಳು ತಾಯಿ ಬಾರೇ ಬಾಲಾಗಮ್ಮ ಗಣ 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 ಅಂಬೋದೆ, ಮತ್ತು ಶಂಕು ಶಂಕು ಅಂಬೋದೆ, ಮತ್ತು ಜಂಗಮ್ ಬಂದು ಅಂಬೋದೆ. ಬೆಳಕರತ್ತಿಗೆ ಮುಗಿಸ್ಬಿಟ್ಟೆ ನಾಲ್ಕು ದಿವಸ ಕತೆ. ಬೆಳಕರತ್ತನಿಗೆ ಮುಗಿಸಿದೆ. ಏಯಮ್ಮ ಕುನೆಮ್ಮ ನೋಡಿ ಈ ಮಗಳು ದೇಸ ಅರ್ಥ ಆಗೋ ತನಕ ಹೇಳ್ತಾಳೆ ಪಾಪ. ಆತ ಒಂದು ಹೇಳ್ತಾನೆ ಬಿಡು, ಏನೂ ಅರ್ಥ ಆಗೋದಲ್ಲ ನಮಗೆ. ಪಾಪ ಮಗಳು ದೇಸ ಹೇಳ್ತಾಳೆ ನೋಡು ಅಂತ ಹೇಳ್ಸಾಕ ನಿಂತುಬಿಟ್ರು. ಆಗಲಿದ್ದ ಶುರು ಮಾಡಿದೆ ನಾನು, ಎಲ್ಲರು ಮುದ್ದು ಕೊಟ್ಟರೆ ನನ್ನ. ದಿನಗಳು ಉರುಳಿದಂತೆ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಈರಮ್ಮ ಮೌಖಿಕ ಮಹಾಕಾವ್ಯಗಳ ಬೃಹತ್ ಭಂಡಾರವೇ ಆದಳು. ಆಗ ಈರಮ್ಮನದು ಏರುಜೌವನದ ದಿನಗಳು. ಆಕೆಯ ಬದುಕಿನಲ್ಲಿ ಪರಪುರುಷನೊಬ್ಬನ ಪ್ರವೇಶವಾಯಿತು. ವಿಪರ್ಯಾಸವೆಂದರೆ ಅದು ಆಕೆಯ ದುರಂತಮಯ ಬದುಕಿಗೆ ನಾಂದಿಯಾಯಿತು. ಆ ಪುರುಷ ರಾಮಚಂದ್ರಪ್ಪ ಯಡವರಿ. ಆತನಿಗೆ ಅಷ್ಟರಲ್ಲಾಗಲೇ ಮದುವೆಯಾಗಿತ್ತು, ಹೆಂಡತಿ ಮಕ್ಕಳಿದ್ದರು. ಆದರೂ ಆತ ಈರಮ್ಮಳನ್ನು ಮದುವೆಯಾಗುವಂತೆ ಒತ್ತಾಯಿಸತೊಡಗಿದ. ತನ್ನ ಪ್ರಯತ್ನದಲ್ಲಿ ಯಶಸ್ವಿಯೂ ಆದ. ಈರಮ್ಮ ತನ್ನ ಸವತಿಯೊಂದಿಗೆ ಬಾಳುವುದು ಕಷ್ಟವಾಯಿತು. ಗರ್ಭಿಣಿ ಈರಮ್ಮ ಗಂಡನನ್ನು ತೊರೆದು ತವರು ಸೇರಿದಳು. ಒಂದು ಎರಡು ತಿಂಗಳು ದೇಶಿದ್ವಿ. ಆಕಿ ನನಗೆ ಬಿತ್ತ ಬಾಣ. ಊರಾಗ ಮಂದಿ ಎಲ್ಲ ನನ್ನ ಕಡೆಗಾದ್ರು ಹೆಣ್ಣು ಗಂಡು, ಏ ಈರಮ್ಮ ಬಾತಾಯಿ ಬಾತಾಯಿ ಅಂತ. ಈಕಿ ಗಂಗಮ್ಮ ಗೌರಮ್ಮ ಯಾರು ಮುಸಿ ನೋಡಂಗಿಲ್ಲ. ಹಬ್ಬ ಈಕಿ ಕಡೆಗೆ ಆಳ್ತಾರಲ್ಲ, ರೊಕ್ಕ ಕತೆ ಹೇಳ್ತಾರ ಕಾಳು ತಂದಾಗ್ತಾರ ಎಲ್ಲಾರು ಅಂತಾರೆ. ಈಕಿನ ಓಡಿಸ್ಬೇಕು ನಾನು. ಹಿಂಗೆ ಕೂದಲು ಕೂದಲು ಹಿಡ್ಕೊಂಡು ನೀರು ಹಾಕ್ಯಂತಿದ್ದೆ ಬಂದು ಹಿಡ್ಕೊಳ್ಳಪ್ಪ. ಆಗ ಇಸ್ಪೇಟ ಆಡ್ತಿದ್ರು ಹಂಗೆ ಗುಡಿಸಿಲಾಗ. ಊರಾಗ ಮಂದಿ ಬಂದುಬಿಟ್ರು ಕತ್ಕದಂಡೆ, ಯಾಕೆ ಮಾಡ್ಕೊಂಡೆ ಅವಳ ನಿನ್ನ ಗಂಡಗೆ, ನಿನಗೇನು ಮಕ್ಕಳು ಇದ್ದಿಲ್ಲ. ಇಲ್ರಿ ನನ್ನ ಗಂಡ ಬಡ್ದ ಆಕೆ ಬೇಕ ಆಕೆ ಬೇಕಂತ ಮಾಡ್ಕೊಂಡು ಸಾಗರತ್ತಿ ಮಗಳು ಸಾಗರತ್ತಿ ಮಗಳಂತ ಮಾಡ್ಕೊಂಡು. ಮತ್ತು ಇವಾಗ ಮಾಡ್ಕೋವಾಗ ಸುಮ್ಮನೆ ಇದ್ದೆ, ನೀನು ಭಯ ಬೀಳ್ತೀನಿ ಕೆರೆ ಬೀಳ್ತೀನಿ ಅಂತ ಓಡೋಗ್ಬೇಕು. ಅವನು ಮಾಡ್ಕೊಂತಿದ್ದಿಲ್ಲ, ಆಕಿನ ನಿನ್ನ ಬಿಡ್ತಿದ್ದನೋ ಆಕಿನೇ ಮಾಡ್ಕೊಂತಿದ್ದನೋ, ಇಲ್ಲದ್ರೆ ಆಕಿನ ಬಿಡ್ತಿದ್ದನೋ ನಿನ್ನ ತಲ್ಲಿ ಇರ್ತಿದ್ದನೋ. ನೀವು ಸುಮ್ಮನೆ ಇದ್ದು ಅಯ್ಯೋ ಕೊಡ್ರಮ್ಮ ಅಯ್ಯೋ ನಾವು ಅಕ್ಕ ತಂಗಿಯವ್ರು ಇರ್ತೀವಮ್ಮ ಅಂತ ಹೇಳಿ ಇವಾಗ ಹಿಂಗೆ ಮಾಡ್ತೀಯ ನೀನು. ಅಂದಿನಿಂದ ಆಕೆಗೆ ವಾಕ್ಪರಂಪರೆಯ ಮಹಾಕಾವ್ಯಗಳೇ ನಿತ್ಯ ಸಂಗಾತಿಗಳಾದವು. ಅಮ್ಮ ಹೊಟ್ಟಿಲಿದ್ದ ತಿಂದ್ರೆ ಹೊಟ್ಟಿ ನೈತೈತಮ್ಮ ಬಾಳೆಹಣ್ಣು ಇದು, ಆಗ ಮ್ಯಾಗ ಹೊಟ್ಟು ಸುರಿದಾಕಿ ಒಳಗೆ ಹಣ್ಣು ಊಟ ಮಾಡ್ತೀನಿ. ಅಯ್ಯೋ ಬಿಸಾಕ್ಬಾರ್ದಮ್ಮ, ಹಂಗ ಬಿಡ್ತ ಹಿಂಗೆ ನೀರು ಕುಡಿ ದೇವ್ರು ನೆನ್ಸ್ಕೊಂಡು. ಆಹಾ ನೋಡಣ್ಣ ಎಲ್ಲಿ ಬೈದಿ ನಮ್ಮ ಪಾಪ ಮನಿ ದೇವ್ರು ಶರಣಪ್ಪ ನಿನ್ನ ಹಂತನಾದಪ್ಪ ಇರಾ ಕಂತ ಪಟ್ಟಾಗ ನಾವು ನೋಡಿದಂಗೆ 40 ವರ್ಷ ರೀ. ಮದುವೆಗಮ್ಮ ಮದುವೆಗಮ್ಮ ಈಗಿನ ಕಾಲಕ್ಕೆ ಮದುವೆ ಲಗ್ನ ಆದ್ರೆ ಬೇಸ ಅಂತ ಕೇಳಿದ್ವಿ ರೀ. ನಾನು ಆಗೋದಿಲ್ಲ, ನನಗಿನ್ನ ಮೇಲೆ ಆಟ ಆಡೋನಿಗೆ ಮಾಡ್ತೀನಿ ಲಗ್ನ ಆತನ ಅಂದ್ಲು. ನಾವು ಎಸಂದಿನ್ಲಿದ್ದ ನೋಡಿದ್ವಿ ರೀ. ಇವಾಗ 40 ವರ್ಷ ಎಮ್ಮ ಲಗ್ನ ಆಗೋ ಕಾಲಕ್ಕ ನಮ್ಮೂರಾಗ ತಿಂಗಳು 2 ತಿಂಗಳು ಇರ್ತಿದ್ದು ರೀ. ಕತೆ ಕೇಳ್ತಿದ್ದೀವಿ ನಾವು ಕೆಲಸ ಮಾಡಿ ಬಂದ್ರು ಕೂಡ ಎಮ್ಮನ ಕಚೆ ಕೇಳ್ತಿದ್ದೀವಿ ರೀ. ಬಾಲಾಗ ಮುಂದೆ ಬಬ್ಬಲ್ಲಾಗ ರೆಡ್ಡಿದು. ಸುಮಾರು 11 ಮಹಾಕಾವ್ಯಗಳು, 100+ ಕತೆ ಉಪಕಥೆಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಈರಮ್ಮ ಒಂದೊಂದು ಮಹಾಕಾವ್ಯವನ್ನು ವಾರಗಟ್ಟಲೆ ನಿರಂತರವಾಗಿ ಹಾಡುವ ಸಾಮರ್ಥ್ಯ ಪಡೆದಿದ್ದಾರೆ. ಶಾಲೆಗೆ ಹೋಗದೆ ಅಕ್ಷರಗಳ ಅರಿವಿಲ್ಲದೆ ಮೌಖಿಕ ಕಾವ್ಯಗಳ ಆಡುಂಬಲದಲ್ಲಿ ಆಡಿದ ಈರಮ್ಮ ನಮ್ಮ ನಡುವಿನ ಮಹದಚ್ಚರಿ ಎಂದರು ಸರಿ. ಆಚರ್ ಬಂಗಾರ
ತಾಯಿ ಗರ್ಭದಾಗ ಕೊಟ್ಟಿಗೆ ಬಿಯ ಬೋರ ಒಂದು ಜೀವ ಎರಡು ಜೀವ ಬರ್ದನಮ್ಮ ಒಂದು ಜೀವ ಎರಡು ಜೀವ ಬರ್ದ. ತಂದೆ ತಾಯಿಯರಿಂದ ತೆಲುಗು ಭಾಷೆಯ ಮೂಲಕ ಬಿಡುಗಡೆಯಾಗಿ ಬಂದ ಕಾವ್ಯಗಳನ್ನು ಈರಮ್ಮ ಕನ್ನಡಕ್ಕೆ ಅನುವಾದಿಸಿಕೊಂಡಿದ್ದಾರೆ. ಈ ಅನುವಾದ ಕಾರ್ಯ ಕೂಡ ಅಕ್ಷರಗಳ ನೆರವಿಲ್ಲದೆ ಭಾಷೆಯಿಂದ ಭಾಷೆಗೆ ಆಕೆಯ ಮನಃಪಟಲದಲ್ಲಿ ಸಹಜವಾಗಿ ರೂಪಾಂತರಗೊಂಡಿವೆ. ಈರಮ್ಮನವರ ಕಾವ್ಯಗಾಯನ ನಿಂತ ನೀರಲ್ಲ, ಅದೊಂದು ಜೀವನದಿ. ನದಿ ಪ್ರತಿಕ್ಷಣವು ತನ್ನ ರೂಪ ಬದಲಿಸುವಂತೆ ಈಕೆ ಪ್ರತಿ ಬಾರಿ ಹಾಡಿದಾಗಲೂ ಕಾವ್ಯ ತನ್ನ ಹೊಸ ಹೊಸ ಲಯ ನುಡಿಕಟ್ಟುಗಳೊಂದಿಗೆ ಮೂಲ ಆಶಯಕ್ಕೆ ಧಕ್ಕೆಯಾಗದಂತೆ ಬದಲಾಗುತ್ತಲೇ ಇರುತ್ತದೆ. ಇದ್ದ ಕೆಲಸ ನೇಷ್ಟರ್ ಗುರು ನಾಕ್ಬಿಟ್ಟು ಮಣ್ಣಾಕಿ ಈ ಕಾಲ ನೇಷ್ಟರ್ ಅಲ್ಲಿ ಮೇಲೆ ಆ ಕಾಲ ನೇಷ್ಟರ್ ಭೂಮಿ ಮೇಲೆ ಹುಟ್ಟಿ ಭೂಮಿ ಹಾಕೋಗವರಂತ ಭೂಮಿ ಮೇಲೆ ಬಲಗೈ ಇಟ್ಟವ ಸರಸ್ವತಿ ಅಮ್ಮ. ಆಶು ಕವಿತ್ವವನ್ನು ಹೊಂದಿದಂತಹ ಈರಮ್ಮ ಅವರು ಹಾಡುವಂತಹ ಮಹಾಕಾವ್ಯಗಳು ಒಮ್ಮೆ ಹಾಡಿದ್ದು ಮತ್ತೊಮ್ಮೆ ಕೇಳಿದಾಗ ಅದು ಇನ್ನೊಂದು ರೂಪವನ್ನು ಪಡೆದುಕೊಳ್ಳುವಂಥದ್ದು. ಅಲ್ಲಿ ಕಥೆಯಲ್ಲಿ ಉಪಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮಹಾಕಾವ್ಯ ಹಾಡುವಂತಹ ಸಂದರ್ಭದಲ್ಲಿ ಒಂದು ಕಥೆಗೆ ಇನ್ನೊಂದು ಕಥೆಯನ್ನು ಜೋಡಣೆ ಮಾಡಿ ಜನರ ಒಂದು ಅಪೇಕ್ಷೆಯ ಮೇರೆಗೆ ಮೂರು ದಿವಸದಲ್ಲಿ ಈ ಕಾವ್ಯವನ್ನು ಮುಗಿಸಬೇಕು ಅಂತಂದರೆ ಮುಗಿಸ್ತಾ ಇದ್ದಾರೆ. ಇನ್ನು ಇದಕ್ಕಿಂತಲೂ ಹೆಚ್ಚಿಗೆ ನಾವು ತಗೊಂಡು ಕಾವ್ಯವನ್ನು ಎಳಿಬೇಕು ಅಂದಾಗ ಅದನ್ನು ಸುಮಾರು 8-15 ದಿನಗಳವರೆಗೆ ಹಿಗ್ಗಿಸಿ ಕುಗ್ಗಿಸಿ ಹಾಡುವಂತಹ ಒಂದು ಅದ್ಭುತ ಪ್ರತಿಭೆ ಈರಮ್ಮವರ ಬಳಿ ಇರುವುದು ನಿಜವಾಗ್ಲೂ ಆಶ್ಚರ್ಯಕರವಾದಂತಹ ಒಂದು ವಿಚಾರ. ಈರಮ್ಮ ಒಂದು ಹಾಡಿನ ಧಾತು ಮಾತು ಎರಡನ್ನು ಆ ಕ್ಷಣಕ್ಕೆ ರಚಿಸಬಲ್ಲರು. ಈರಮ್ಮಗೆ ಕಾವ್ಯಗಾಯನ ಕೇವಲ ವೃತ್ತಿಪರ ದೃಷ್ಟಿಯಲ್ಲ. ಕಾವ್ಯ ತನ್ನ ಬೌದ್ಧಿಕ ರಸಾತ್ಮಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳಿಂದಾಗಿ ಆಕೆಯನ್ನು ಆಕರ್ಷಿಸಿದೆ. ವಾಗ್ಗೇಯಕಾರನೊಬ್ಬನಿಗೆ ಇರಬೇಕಾದ ಸೃಜನಶೀಲ ಮನಸ್ಸು, ಸಂಗೀತ ಪರಿಣಿತಿ, ಸಾಹಿತ್ಯ ಜ್ಞಾನ ಸಂಪನ್ಮೂಲಗಳು ಈರಮ್ಮನವರಲ್ಲಿ ಹೇರಳವಾಗಿವೆ. ಹೀಗಾಗಿ ಅವರ ಅಲಿಖಿತ ಪರಂಪರೆಯ ಕಾವ್ಯಗಳು ಕ್ಷಣಕ್ಷಣಕ್ಕೂ ಕುತೂಹಲಕಾರಿ ತಿರುವುಗಳನ್ನು ಪಡೆದುಕೊಳ್ಳುತ್ತವೆ. ಈರಮ್ಮನವರಿಗೆ 4 ಭಾಷೆಗಳಲ್ಲಿ ಹಾಡುವ ಪರಿಶ್ರಮವಿದೆ. ಕನ್ನಡ, ತೆಲುಗು, ಹಿಂದಿ ಮತ್ತು ತನ್ನದೇ ಬುಡಕಟ್ಟಿನ ಸಂಕೇತ ಭಾಷೆ ಬುಡುಗ ಭಾಷೆಯಲ್ಲಿ ಈಕೆ ನಿರರ್ಗಳವಾಗಿ ಹಾಡಬಲ್ಲರು. ಈರಮ್ಮ ಹಾಡುವ ಕಾವ್ಯಗಳಲ್ಲಿ ಇತಿಹಾಸ, ಐತಿಹ್ಯ ಮತ್ತು ಪುರಾಣ ಈ 3 ಅಂಶಗಳು ಮುಪ್ಪುರಿಗೊಂಡಿವೆ. ಈ ಮೌಖಿಕ ಮಹಾಕಾವ್ಯಗಳು ಲೌಕಿಕ ಮತ್ತು ಅಲೌಕಿಕ ಪಾತ್ರಗಳನ್ನು ವರ್ಣರಂಜಿತವಾಗಿ ಪ್ರತಿನಿಧಿಸುತ್ತವೆ. ಬುರ್ರಕತೆ ಹಾಡಿಸುವ ಜನ ಈರಮ್ಮನ ಗುಡಾರಕ್ಕೆ ಬಂದು ವೀಳ್ಯ ಕೊಟ್ಟು ಕತೆ ಹಾಡಲು ಬರುವಂತೆ ಆಹ್ವಾನಿಸುತ್ತಾರೆ. ನೋಡಪ್ಪ, ಬೊಬ್ಬಿಳನಾಗರೆಡ್ಡಿ ಕತೆ ಹೇಳ್ತೀವಿ, ಯಲ್ಲಮ್ಮನ ಕತೆ ಹೇಳ್ತೀವಿ, ಬಲಿ ಚಕ್ರವರ್ತಿಂದ ಹೇಳ್ತೀವಿ, ಬಾಲಾಗಮ್ಮದು ಹೇಳ್ತೀವಿ, ಕಾಂಬೋಧರಾಜಿಂದ ಹೇಳ್ತೀವಿ, ಕೊಮಾರಾಮನ ಕತೆ ಹೇಳ್ತೀವಿ, ಮಾರ್ವಾಡಿ ಶೇಡ್ಡಿ ಕತೆ ಹೇಳ್ತೀವಿ, ಆದೊಂದ ಸೋಮಂದ ಹೇಳ್ತೀವಿ, ಸ್ಯಾಸಿ ಚಿನ್ನಮ್ಮಂದು ಹೇಳ್ತೀವಿ, ರಾಮಲಮ್ಮಂದು ಹೇಳ್ತೀವಿ. ನಿಮ್ದು ಯಾವುದು ಸಂಪೂರ್ಣ ಆತೈತೋ ಅದು ಹೇಳ ಸರ್. ಅನ್ನ ಅಗಿಸಿದ್ದ ಹಾದರೇನು, ಪರಮಾನ ಹಾದರೇನು, ಅಗಿಸಿದ್ದಾದರೇನು, ಅನ್ನ ಒಟ್ಟಿಸಿಕೊಂಡ ಒಟ್ಟಿನಾಗ ಬಟ್ಟೆ ಮೂಚಕ ಬಡತನ ಜನ್ಮಕ್ಕೆ ಈರಮ್ಮ ಹಾಡಲು ಬಂದಾಗ ಊರ ಜನ ಆಕೆಗೆ ಪ್ರೀತಿಯಿಂದ ಉಣಬಡಿಸುತ್ತಾರೆ. ಈರಮ್ಮ ಚೆನ್ನಾಗಿದ್ದರೆ ಹಾಡು ಹಸೆ ಗಟ್ಟಿಯಾಗಿರುತ್ತವೆ ಎನ್ನುವ ಆಶಯ ಅವರದು. ಅಂದು ರಾತ್ರಿ ಕತೆ ನಡೆಯುತ್ತದೆ ಎಂಬ ಸೂಚನೆಯಾಗಿ ಊರಿನಲ್ಲಿ ದಬಡಿ ಬಡಿದು ಸಾರಲಾಗುತ್ತದೆ.
ಆಗ ನಾವು ಕಥೆ ಹೇಳಿದ್ರೆ ದೇವಿ ಪುರಾಣ ಹೇಳ್ತಾಳೆ ಈಕಿ, ದೇಶ ಆಳಿ ಅವರು ದೇವ್ರು ಆಗಿದ್ದು ಹೇಳ್ತಾಳೆ, ಆ ಮೂರು ತೆಲೆದು ಹೇಳ್ತಾಳೆ, ಪಾಪ ನಾವು ನೋಡಿಲ್ಲ ಮಾಡಿಲ್ಲ ಅಂಬೋದು ಅವ್ರು ಕೇಳೋದು. ಮನೆಗೊಂದು 10 ರೂಪಾಯಿ ಹಾಕ್ಕೊಂಡು ಅವ್ರು ತಿಳಿದೋಟು ಕೊಡೋದು, ಆಗ ಯೋಳ್ಸೋದು, ಮುಂಜಾನೆ ಹೋದ್ರೆ ಮರ ಮರ ಕಾಳು ನೀಡೋದು. ಹಂಗ ಏನು ವರ್ಷ ಹಾಕ್ಕೊಂಬೋದು, ಕುರ್ಜಿ ಹಾಕ್ಕೊಂಬೋದು, ಆವಾಗ ಈಗ ಸ್ಯಾಪೆ ಹಾಸ್ಕೊಂಬೋದು, ಸ್ಯಾಪೆಗಳೇ ಜಾಸ್ತಿ ಆವಾಗ. ಆಗ ಕುಂತ್ಕೊಂಡು ಕೇಳ್ತಿದ್ರಪ್ಪ ಹೆಣ್ಮಕ್ಳು ಗಂಡ್ಮಕ್ಳು ಜಗ್ಗೆ ಕೇಳ್ತಿದ್ರು. ಸರಸ್ವತಿ ಶಾರದಾಂಬಾಭೂದೇವಿತಿ. ಕಥೆಯ ಆರಂಭಕ್ಕೆ ಕಳಸ ಪೂಜೆ ಮಾಡಲಾಗುತ್ತದೆ. ಇದು ಆ ದಿನದ ಕಥೆಗೆ ಯಾವುದೇ ಭಂಗ ಬಾರದಿರಲಿ ಎಂಬ ಜನಪದರ ಆಶಯವನ್ನು ಸೂಚಿಸುತ್ತದೆ. ಕುಲದೈವಗಳು, ಗ್ರಾಮ ದೈವಗಳು ಮತ್ತು ಭೂಮಿ ತಾಯಿಯನ್ನು ಸ್ಮರಿಸಿದ ನಂತರ ಕಥೆ ಆರಂಭವಾಗುತ್ತದೆ. ಕಥೆಯ ಒಂದು ಸಂದು ಮುಗಿದಾಗ, ದುಷ್ಟ ಸಂಹಾರವಾದಾಗ ಅಥವಾ ಕಥಾನಾಯಕ ಮಡಿದಾಗ, ಹೀಗೆ ಕಥೆ ಒಂದೊಂದು ಪ್ರಮುಖ ಘಟ್ಟ ತಲುಪಿದಾಗಲೂ ತೆಂಗಿನಕಾಯಿ ಒಡೆಯಲಾಗುತ್ತದೆ. ಸಾಮಾನ್ಯವಾಗಿ ಒಂದು ಸಂದು ಮುಗಿಯಲು ಒಂದು ದಿನವಾದರೂ ಬೇಕಾಗುತ್ತದೆ. ಈರಮ್ಮ ಹಾಡುವ ಒಂದೊಂದು ಕಥನ ಕಾವ್ಯದಲ್ಲೂ 4-5 ಸಂದುಗಳಿದ್ದು, ಈಕೆಯ ಕಾವ್ಯ ಕೊನೆ ಮುಟ್ಟಲು ಅತಿ ಕಡಿಮೆ ಎಂದರೂ 2 ದಿನಗಳಾದರೂ ಬೇಕಾಗುತ್ತವೆ. ಬಂದಷ್ಟಿಗೆ ಅಭಿಷಕಾಯವನ್ನು ನೋಡ್ದ, ಏ ಸ್ವಾಮಿ ನಮ್ಮೂರವರೆಲ್ಲ ಉಡದಾರ ಕಟ್ಟಿದ ಗಣಮಗ ಒಬ್ಬನೇ ಇಲ್ಲ ಪಾನಗಲ್ಲಾಗ. ಈರಮ್ಮ ಈ ಕಾವ್ಯಗಳನ್ನು ಸಮಯಕ್ಕೆ ತಕ್ಕಷ್ಟೇ ಹಿಗ್ಗಿಸಿ ಕುಗ್ಗಿಸಿ ಹಾಡಬಲ್ಲರು. ಬಾಲನಾಗಮ್ಮ ಕಾವ್ಯವನ್ನು ಒಂದು ದಿನದಿಂದ ವಾರದವರೆಗೂ ವಿಸ್ತರಿಸಿ ಹಾಡಬಲ್ಲರು. ಈರಮ್ಮ ಪ್ರಸ್ತುತಪಡಿಸುವ ಮೌಖಿಕ ಪರಂಪರೆಯ ಈ ಕಾವ್ಯಗಳು ಆಯಾ ಬುಡಕಟ್ಟಿನ ಪರಂಪರೆ, ಸಾಮಾಜಿಕ ಮಗ್ಗುಲುಗಳನ್ನು ಬಹು ಪರಿಣಾಮಕಾರಿಯಾಗಿ ಧ್ವನಿಸುತ್ತವೆ. ಜಾತಿ ಪ್ರಧಾನವಾದ ದೇಶದಲ್ಲಿ ಇಂತಹ ಕಾವ್ಯಗಳು ಕಟ್ಟಿಕೊಡುವ ಸಾಂಸ್ಕೃತಿಕ ಒಳವಿವರಗಳು ಬಹು ಮುಖ್ಯವಾಗಿವೆ. ಈರಮ್ಮ ಭಾವ ತುಂಬಿ ಹಾಡುವಾಗ ಮಾತು ಗದ್ಯವಾಗುತ್ತದೆ, ಹಾಡಾಗುತ್ತದೆ. ಈರಮ್ಮ ಉತ್ತಮ ಅಭಿನೇತ್ರಿಯೂ ಹೌದು. ತಾನೇ ರಾಜ, ರಾಣಿ, ಮಂತ್ರಿ, ಸೈನಿಕ, ಕಾವಲುಗಾರ ಎಲ್ಲವೂ ಆಗಿ ಪಾತ್ರಗಳಿಗೆ ಹಾಡಿನ ಮೂಲಕ ಜೀವ ತುಂಬುತ್ತಾರೆ.
ಕಾಣ ಬಂತು. ಪಾವನಗಲ್ಲು ಪಟ್ಟಣದಾಗ ಬಾಲಾಗಮ್ಮ ಸ್ನಾನ ಮಾಡಿಕೊಂಡು ಆಗ ಮಾಳಿಗೆಯರಿ ಕೂದಲು ಆಚಿಕೋವಾಗ ಎಮ್ಮ ಎರಡು ಕೈನ ಎತ್ತಳಕ್ಕೂ ನಿಂಜಳಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬಳಕೆಯಲ್ಲಿರುವ ತೆಲುಗು ಉರ್ದು ಪರ್ಷಿಯನ್ ಇಂಗ್ಲಿಷ್ ಪದಗಳು ಈಕೆಯ ಕಾವ್ಯ ಗಾಯನದಲ್ಲಿ ಸಂದರ್ಭಾನುಸಾರ ನುಸುಳಿ ಬರುತ್ತವೆ. ಅರೆ ಯಾಕಂತ ಹೇಳ್ತಿ ಅದೇ ಬಿಳಿ ಗುಡ್ಡ ಬಂಗಾರಿ ಗುಡ್ಡ ಮಾಯ ಗುಡ್ಡ ಕೆಬ್ಬನ್ ಗುಡ್ಡ ಅರೆ ಗುಡ್ಡದಾಗಿರುವಂತೆ ಅಂತ ಅವನ ಬಾಗೆ ಮುಂದೆ ಓತಾನ ಆಗ ನಾಗಮ್ಮ ಹಿಂದೆ ಬರುತ್ತಾಳ ಆಕವ್ವ ಹೆಸರೇನವ್ವ ಎಂಕಮ್ಮ ಎಂಕಮ್ಮ ನೋಡಮ್ಮ ನಿನ್ನ ವಂಕದಾಗಮ್ಮ ಆಗ ಬಂದು ಕಾಪಾಳಿ ನಿನ್ನ ಹಳ್ಳದಾಗಮ್ಮ ಆಗ ದೇವರು ಕಾಪಾಳಿ ಉರುಸಲಮ್ಮ ನಿನಗಾಗಿ. ಸೂರ್ಯಾಸ್ತದ ನಂತರ ಆರಂಭವಾಗುವ ಈರಮ್ಮನವರ ಬುರ್ರಗತೆ ಇಡೀ ರಾತ್ರಿ ನಡೆದು ಸೂರ್ಯೋದಯವಾಗುತ್ತಿದ್ದಂತೆ ಮುಕ್ತಾಯವಾಗುತ್ತದೆ. ಅರಿಸೆ ಬಂಡಾರ ನಿನಗೆ ಹಣಿಗೆ ಬಚ್ಚದ ಕಾಯಿ ಕರ್ಪೂರ ಬಾಗಿ ನಿನಗೆ ತಂದರ ಕಾಯಿ ಕರ್ಪೂರ ಬಾಗಿ ನಿನಗೆ ತಂದರ ಚೆರೆಗಡ್ಡಿ ಬೇಡಿದರೆ ಹೊರವು ಕೊಡವೇ. ಮೊದಲು ರಾಜನ ರಾಜನ ಕಥೆಗಳು ದೇವಾನ ದೇವತೆ ಕಥೆಗಳನ್ನು ಕೇಳಿ ಅವ್ರು ಅರ್ಥ ಮಾಡಿಕೊಂಡು ಓ ಈ ಅಜ್ಜಿ ನಮಗೆ ದೇವಾನ ದೇವತೆಗಳು ಹೆಂಗಂಗೆ ನಡೀತಿತ್ತು ಈ ಕಲೆಯನ್ನು ಹೆಂಗೆ ಮಾಡ್ತಿದ್ರಲ್ಲ ರಾಜರು ಹೆಂಗೆ ಮಾಡ್ಯಾರ ರಾಜರು ಹೆಂಗೆ ಹೇಳ್ಯಾರ ದೇವಾನ ದೇವತರು ಹೆಂಗೆ ಹೇಳ್ಯಾರ ಅಂಥೇಳಿ ಅವ್ರು ಅರ್ಥ ಮಾಡಿಕೊಂಡು ದುಃಖ ಮಾಡ್ತಿದ್ರು ಸರ್ ಭಾರಿ ದುಃಖ ಮಾಡ್ತಿದ್ರು ಇದ್ದ ಬಿದ್ದಾಗ ಕಡ್ದಾಗ ಸತ್ತಾಗ ಒಂದು ಮಕ್ಕಳಿಗೆ ಇಷ್ಟ ಕೊಟ್ಟಾಗ ಮಕ್ಕಳಿಗೆ ಇಷ್ಟ ಕೊಟ್ಟು ಇದೆಲ್ಲ ಮತ್ತು ತಾಯಿ ಸತ್ತ ಮೇಲೆ ಇದು ಮಾಡೋದು ನಾಯಿ ಮಾಡೋದು ಅದನ್ನು ಮಾಡೋದಕ್ಕೆ ಕಣ್ಣೀರು ಕತೆ ಹೇಳ್ಬೇಕಾದ್ರೆ ಅಷ್ಟೊಂದು ಕಣ್ಣೀರು ಭಾಳ ತೆಗಿತಿದ್ರು ಜನಲ್ಲ. ನಂತರ ಮನೆ ಮನೆಗೆ ಈರಮ್ಮ ಮತ್ತು ಸಂಗಡಿಗರು ದಾನ ಧರ್ಮ ಪಡೆಯಲು ತೆರಳುತ್ತಾರೆ. ತಾಯೇ ಹೆಸರೇ ಪಡೆದಾಕೆ ನೀನು ಭೂಮಿ ಮ್ಯಾಲಮ್ಮ ಎಮ್ಮ ದೇಶದ ಮ್ಯಾಲೆ ನೀನೆ ಹೆಸರೇ ಪಡೆದಾಕೆ. ಹಾಡು ಹಾಡಿ ದವಸ ಧಾನ್ಯ ಬೇಡುತ್ತಾರೆ. ಜನ ತಮ್ಮಲ್ಲಿದ್ದುದನ್ನು ಪ್ರೀತಿಯಿಂದ ನೀಡುತ್ತಾರೆ. ಹಣ ದವಸ ಧಾನ್ಯ ಬಟ್ಟೆ ಬರೆ ದಾನ ಯಾವುದೇ ರೂಪದಲ್ಲಿ ಬರಲಿ ಈರಮ್ಮ ಅದನ್ನು ಅಭಿಮಾನದಿಂದ ಸ್ವೀಕರಿಸುತ್ತಾರೆ. ಪಾರ್ವತಮ್ಮ ಮತ್ತು ಶಿವಮ್ಮ ಸುಮಾರು 50 ವರ್ಷಗಳಿಂದ ಈರಮ್ಮನವರಿಗೆ ಸಾಥ್ ಕೊಡುತ್ತಿದ್ದಾರೆ. ಈ ಮೂವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ, ಹಾಡುತ್ತಾರೆ, ಕತೆ ಹೇಳುತ್ತಾರೆ. ಇವರಿಬ್ಬರ ಜೊತೆ ಇಲ್ಲದೆ ಈರಮ್ಮನವರ ಕಥಾ ಗಾಯನ ಸುಗಮವಾಗಿ ಸಾಗದು. ಈರಮ್ಮ ಮತ್ತು ಸಂಗಡಿಗರು ಉತ್ತರ ಕರ್ನಾಟಕದ ಅಸಂಖ್ಯಾತ ಹಳ್ಳಿಗಳಲ್ಲಿ ಬುರ್ರ ಕತೆ ಹಾಡಿದ್ದಾರೆ, ಹಾಡುತ್ತಿದ್ದಾರೆ. ಹೊತ್ತು ಗೊತ್ತುಗಳ ಅರಿವಿಲ್ಲದೆ ದೂರವನ್ನು ಲೆಕ್ಕಿಸದೆ ನಡೆದೇ ಹೋಗುವ ಈ ಮೂವರು ಕೇವಲ ಕಾವ್ಯ ಗಾಯನದಲ್ಲಷ್ಟೇ ಅಲ್ಲ, ಬಾಳ ದಾರಿಯಲ್ಲಿಯೂ ಸಹ ಪ್ರಯಾಣಿಕರು. ಬಾಕಿದಾನ ಉಪ್ಪು ಕಾರ ಬಾಕಿದ್ದು ನಲಗು ಬಿಟ್ಟು ಕಂತನಂತ ಕೋಳಿ ನಾಡ ನಾನ ಅರಿಶಿನಚ್ಚಿ ಕಂತನಂತ ಕೋಳಿ ನಾಡ ಅದು ಎಷ್ಟು ಮಜ ಮಾಡುತ್ತೈತೆ ಕೋಳಿ ಎಮ್ಮ ಅಣ್ಣನ ಹೆಂಡತಿ ಈಕೆ ತಂಗಿ ಆಗ್ಬೇಕು ಇವ್ರು ಹಿಂದೇನೆ ಬಡ್ದ್ರೆ ನನಗೆ ಮುಂದಕ್ಕೆ ಬಲ ಬಂದಂಗೆ ಆತೈತ್ರಿ, ಸಂತೋಷ ಆತೈತಿ. ಇನ್ನೂ ಹೇಳ್ಬೇಕು ಇನ್ನೂ ಹೇಳ್ಬೇಕಂತ ಅವ್ರು ಬಿಡು ಅಂದ್ರೇನ ಇನ್ನೂ ರೋಟೆ ಹೇಳೋಣ ಇನ್ನೂ ರೋಟೆ ಹೇಳೋಣ ಅಂತ ನನಗೆ ಸಂತೋಷ ಆತೈತ್ರಿ. ಇವ್ರು ಇಲ್ಲದ್ದು ನನಗೆ ಹೇಳಕ್ಕೆ ಬರೋದಿಲ್ಲರಿ. ಒಬ್ಬಾಕಿ ಅಜ್ಜಿ ಮತ್ತು ಚಿಕ್ಕವಾಗಲಿದ್ದ ಅಜ್ಜಿದ್ರೇನೆ ನಮಗೆ ಚಿಕ್ಕವಾಗಲಿದ್ದ ಅಕ್ಕ ತಂಗಿರಲ್ಲ ಒಂದು ಆವಾಗಲಿದ್ದ ಹೇಳ್ಕಂತ ಬಂದ್ಬಿಟ್ಟು ನಮಗೆ ಇದ್ದರೆ ನಮಗೆ ಎಷ್ಟೋ ಸಂತೋಷ. ಅಜ್ಜಿ ಜೊತೆಲಿ ಆಡ್ಬೇಕಂಬೋದು ಅಜ್ಜಿ ಹೆಂಗೆ ಹೆಸರು ಪಡೆದಾಳೋ ಹಂಗೆ ಇರಬೇಕು ಬೇಷ ಆಡ್ಬೇಕು ಎಲ್ಲ ವಾಯ್ಸ್ ಬೇಷ ಬರಬೇಕು ಅಂತಂದು ನಾವೆಲ್ಲ ಚೆನ್ನಾಗೇ ಬರ್ತೀವಿ. ಈರಮ್ಮ ಶಿವಮ್ಮ ಪಾರ್ವತಮ್ಮ ಈಚಿನ ದಿನಗಳಲ್ಲಿ ಜನ ನೀಡುವ ದವಸ ಧಾನ್ಯಗಳಿಂದ ಈರಮ್ಮ ಹಾಗೂ ಆಕೆಯನ್ನು ನೆಚ್ಚಿಕೊಂಡವರ ತುತ್ತಿನ ಚೀಲ ತುಂಬುವುದಿಲ್ಲ.
ಆಕೆ ಹಗಲು ಹೊತ್ತು ಸಮೀಪದ ಹೊಲ ಗದ್ದೆಗಳಿಗೆ ಕೂಲಿ ಕೆಲಸಕ್ಕೆ ತೆರಳಬೇಕಾಗುತ್ತದೆ. ಕನಿಷ್ಠ ಕೂಲಿಗೆ ಮೈ ಮುರಿದು ದುಡಿಯಬೇಕಾಗುತ್ತದೆ. ಕಾವ್ಯದಲ್ಲಿ ತೋರುವ ನಿಷ್ಠೆ ಕಾಯಕದಲ್ಲೂ ಒಡಮೂಡುತ್ತದೆ. ಅಲ್ಲೂ ಕೂಡ ಈರಮ್ಮನವರ ಉಡಿಯಿಂದ ಹಾಡುಗತೆಗಳು ಉಕ್ಕಿ ಹರಿಯುತ್ತವೆ. ಸುಡುಬಯಲ ಗಾಳಿಯಲ್ಲಿ ತಂಪು ಎರಿಯುತ್ತವೆ. ಕೆಲಸದ ಏಕತಾನತೆ ಬೇಸರಿಕೆ ಕಳೆಯುತ್ತವೆ. ಈರಮ್ಮನವರದು ಬಹು ಕಷ್ಟದ ಬದುಕು. ಈಗಲೂ ಅವರು ಬಿರುಬಿಸಿಲ ಬೇಗೆಯಲ್ಲಿ ಕಟ್ಟಿಗೆ ಆಯ್ದು ತರುತ್ತಾರೆ. ತಾನೇ ಅಡಿಗೆ ಮಾಡಿ ಉಣ್ಣುವ ಈರಮ್ಮನವರದು ಸರಳ ಆಹಾರ. ಮೆಣಸಿನಕಾಯಿ ಉಪ್ಪು ಹುಳಿ ಮಸೆದು ಬಿಸಿ ಅನ್ನದೊಂದಿಗೆ ಕಲಸಿ ತಿಂದರೆ ಅಂದಿಗೆ ಅವರ ಊಟ ಮುಗಿದಂತೆ. ಸರಳ ಬದುಕು, ಅದ್ಭುತ ಚಿಂತನೆ ಈರಮ್ಮನವರದು. ಅಜ್ಜಿ, ನಿನ್ನ ಆರೋಗ್ಯದ ಗುಟ್ಟೇನು ಇಷ್ಟೊಂದು ಲವಲವಿಕೆಯಿಂದ ಇರ್ತಾ ಇದ್ದಿ? ಏನಿಲ್ಲಮ್ಮ, ಬೇವಿನ ರಸ ಕುಡಿತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ಸೇವನೆ ಮಾಡ್ತೀನಿ. ಯಾರು ಹೆಚ್ಚಿಗೆ ತಂದಿಟ್ಟರು ನಾನು ಏನು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಇಷ್ಟೊಂದು ಆರೋಗ್ಯ ಗಟ್ಟಿಮುಟ್ಟಾಗಿರೋದು. ಶ್ರೇಷ್ಠ ಜನಪದ ಗಾಯಕಿ ಈರಮ್ಮನವರ ಸಿದ್ಧಿ ಸಾಧನೆಗಳನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಅವರನ್ನು ಬಿರುದು ಪದವಿಗಳಿಂದ ಸನ್ಮಾನಿಸಿವೆ. 1999 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಇವುಗಳಲ್ಲಿ ಮುಖ್ಯವಾದವು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಈರಮ್ಮನವರ ಮೌಖಿಕ ಕಾವ್ಯಗಳನ್ನು ಪುಸ್ತಕ ರೂಪದಲ್ಲಿ ತರುವ ದೊಡ್ಡ ಯೋಜನೆ ರೂಪಿಸಿದೆ. ಈರಮ್ಮ ಈಗ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದರೋಜಿ ಎಂಬ ಗ್ರಾಮದಲ್ಲಿ ತಮ್ಮ ಏಕೈಕ ಪುತ್ರಿ ಬಿಚ್ಚಮ್ಮ ಹಾಗೂ ಮೊಮ್ಮಕ್ಕಳೊಂದಿಗೆ ವಾಸಿಸುತ್ತಿದ್ದಾರೆ. ಸರ್ಕಾರ ಬುಡಗಜಂಗಮ್ಮ ಬುಡಕಟ್ಟಿನವರಿಗೆ ಇಲ್ಲಿ ಉಚಿತ ನಿವೇಶನಗಳನ್ನು ನೀಡಿದೆ. ಈರಮ್ಮ ರಾಜ್ಯ ಸರ್ಕಾರ ಕಲಾವಿದರಿಗೆ ಕೊಡುವ ಮಾಸಾಸನ ಪಡೆಯುತ್ತಿದ್ದಾರೆ. ಸರಿಸುಮಾರು 65 ವರ್ಷಗಳಿಂದಲೂ ಸತತವಾಗಿ ಹಾಡುತ್ತಲೇ ಬಂದಿರುವ ಈರಮ್ಮನವರಿಗೆ ಈಗ 80 ಪ್ರಾಯ. ಈ ಇಳುವಯಸ್ಸಿನಲ್ಲೂ ಆಕೆಯ ಉತ್ಸಾಹ ಕುಂದಿಲ್ಲ. ಇಂದಿಗೂ ಆಕೆ ಬುರ್ರ ಕಥೆಗಳನ್ನು ಹಾಡುವುದನ್ನು ನಿಲ್ಲಿಸಿಲ್ಲ. ಆದರೆ ಈರಮ್ಮ ಕನ್ನಡ ಬುರ್ರ ಕಥೆಯ ಕೊನೆಯ ಕೊಂಡಿಯಾಗಿರುವುದು ನಮ್ಮ ಸಾಂಸ್ಕೃತಿಕ ಜಗತ್ತಿನ ದುರಂತವೇ ಸರಿ. ಜಾತ್ರೆ ನೋಡಕ್ಕೆ ಬಂದಾಗ ಉಡ ಆಸೆ ಇರ ಚಂದ.